ಬಿಜೆಪಿ ಬರ ಅಧ್ಯಯನ ವೀಕ್ಷಣೆ ಬೆನ್ನಲ್ಲೇ ಈಗ ಜೆಡಿಎಸ್ ಅಲರ್ಟ್ ಆಗಿದೆ. ತುಮಕೂರಿನಲ್ಲಿ ಜೆಡಿಎಸ್ ಕಡೆಯಿಂದ ಈಗ ಬರ ಅಧ್ಯಯನ ಶುರುವಾಗಿದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜನಪ್ಪ ನೇತೃತ್ವದಲ್ಲಿ ಪರಿಶೀಲನೆ ನಡೀತಾ ಇದೆ. ಸೊ ಬಿಜೆಪಿ ಬರ ಅಧ್ಯಯನ ವೀಕ್ಷಣೆಯ ಬೆನ್ನಲ್ಲೇ ಜೆಡಿಎಸ್ ಅಲರ್ಟ್ ಆಗಿರುವಂಥದ್ದು. ತುಮಕೂರಿನಲ್ಲಿ ಜೆಡಿಎಸ್ ಕಡೆಯಿಂದ ಬರ ಅಧ್ಯಯನ ಆಗಮಿಸಿದೆ, ಅಂದರೆ ಅಲ್ಲಿ ಆ ತಂಡದಿಂದ ಪರಿಶೀಲನೆ ಆಗ್ತಾ ಇದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜನಪ್ಪ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಎರಡು ತಂಡಗಳಲ್ಲಿ 10 ತಾಲೂಕುಗಳಲ್ಲಿ ಜೆಡಿಎಸ್ ಕಡೆಯಿಂದ ಬರ ಅಧ್ಯಯನ ಇದೆ. ಸೊ ವಡ್ಡರಹಳ್ಳಿ ಗ್ರಾಮದಲ್ಲಿ ಬರ ವೀಕ್ಷಣೆಯನ್ನು ಜೆಡಿಎಸ್ ಮಾಡಿದೆ. ಸೊ ತುಮಕೂರು ತಾಲೂಕಿನ ವಡ್ಡರಹಳ್ಳಿ ಬೇಳಗುಂಬ ಕಡೆ ಅಧ್ಯಯನವನ್ನು ಮುಖಂಡರು ನಡೆಸಿದ್ದಾರೆ. ವಡ್ಡರಹಳ್ಳಿ ಗ್ರಾಮದ ರೈತ ಜಗದೀಶ್ ಹಾಗೂ ವಿಜಯಲಕ್ಷ್ಮಿ ಅವರ ಜಮೀನಿನಲ್ಲಿ ಬರ ವೀಕ್ಷಣೆಯನ್ನು ಮಾಡಿದ್ದಾರೆ. ರಾಗಿ ತೆಗೆ ಹಿಡಿದು ಬರ ಅಧ್ಯಯನವನ್ನು ವೀಕ್ಷಣೆ ಮಾಡಿರುವಂಥದ್ದು. ರೈತರಿಗೆ ಧೈರ್ಯವನ್ನು ತುಂಬಿದ್ದಾರೆ ಜೆಡಿಎಸ್ ಕಲಿಗಳು. ಸೊ ಬಿಜೆಪಿ ಬರ ಅಂದರೆ ಬಿಜೆಪಿ ಕಡೆಯಿಂದ ಬರ ಅಧ್ಯಯನ ವೀಕ್ಷಣೆ ಆಗಿರುವಂಥ ಬೆನ್ನಲ್ಲೇ ಜೆಡಿಎಸ್ ಕಡೆಯಿಂದಲೂ ಕೂಡ ಬರ ಅಧ್ಯಯನ ಆರಂಭ ಆಗಿದೆ. ಜಗದೀಶ್ ಅನ್ನೋರ್ತಕ್ಕಂಥ ರೈತರ ಜಮೀನು ಇದು. ಇಲ್ಲಿ ಈಗ ನಾವು ನಮ್ಮ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ತಿಮ್ಮರಾಯಪ್ಪ ಅವರು, ನಮ್ಮ ತುಮಕೂರು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದರಾಜ್ ಅವರು, ಡೆಪ್ಟಿ ಮೇಯರು ನಮ್ಮ ನರಸಿಂಹಮೂರ್ತಿ ಅವರು, ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಅವರು, ವಿಜಯಗೌಡರು ಎಲ್ಲರೂ ಕೂಡ ಇವತ್ತು ಇದಕ್ಕೆ ಭೇಟಿ ಮಾಡ್ತಾಯಿದ್ದೀವಿ. ಇನ್ನೂ ಹಿಂದೆ ನಮ್ಮ ನಾಯಕರೆಲ್ಲ ಬಂದು ನೆಕ್ಸ್ಟ್ ಕ್ಯಾಂಪ್ಗೆ ಜಾಯ್ನ್ ಆಗ್ತಾಯಿದ್ದಾರೆ. ಈಗಾಗಲೇ ನಾವು ಸ್ಥಳ ಮತ್ತು ಟೈಮ್ ಫಿಕ್ಸ್ ಮಾಡಿದ್ದಕ್ಕೆ ನಾವು ಆ ಸಮಯಕ್ಕೆ ಸರಿಯಾಗಿ ಇವತ್ತು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ತುಮಕೂರಲ್ಲಿ ಎರಡು ತಂಡಗಳಾಗಿ ಇವತ್ತು ನಾವು ಜಿಲ್ಲೆಯಾದ್ಯಂತ ಕೂಡ ನಾನು ಇವತ್ತು ಬರದ ಮತ್ತು ರೈತರಿಗೆ ಸಂತವನವನ್ನು ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೀಗಾಗಿ ಈಗ ನೋಡಿ, ಇದು ಈ ರಾಗಿ ಹೊಲ ತುಮಕೂರು ಸಿಟಿಯಲ್ಲಿ ಇರತಕ್ಕಂಥ ಈ ಒಂದು ರೈತರಿಗೇನೇ ನೀವು ಇದನ್ನು ಕೊಟ್ಟಿಲ್ಲ ಅಂದರೆ ಕರೆಂಟು ತಿಂಗಳಿಂದ ಕೂಡ 2 ಅವರ್ಸು ಅದು ನೈಟ್ ಟೈಮ್ ಕೊಟ್ಟು ಈ ರೈತರಿಗೆ ಈ ಥರ ಎಲ್ಲ ಅನ್ಯಾಯ ಆಗಿದೆ. ಇದು ನಷ್ಟ ಪರಿಹಾರವನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಭರಿಸಬೇಕು. ಕಾಲದಲ್ಲಿ ರೈತರಿಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈಗ ಜೆಡಿಎಸ್ ಕಡೆಯಿಂದಲೂ ಕೂಡ ಬರ ವೀಕ್ಷಣೆ ನಡೀತಾ ಇದೆ, ಎಲ್ಲೆಲ್ಲಿ ಬರ ವೀಕ್ಷಣೆಯನ್ನು ಮಾಡಿದ್ರು? ಎಂ ಕುಮಾರ್, ಈಗ ಏನು ಕಾಂಗ್ರೆಸ್ ಮೊದಲು ಬಿಜೆಪಿ ಆರಂಭ ಮಾಡಿದಂಥ ಈ ಬರ ಅಧ್ಯಯನ ಈಗ ಜೆಡಿಎಸ್ನಲ್ಲಿ ಕೊನೆಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ. ಅಂದರೆ ಇವತ್ತು ಬೆಳಗಿನಿಂದ ಕೂಡ ಎರಡು ತಂಡಗಳಾಗಿ ಜೆಡಿಎಸ್ ಮುಖಂಡರು ಅಲ್ಲಿ ಮತ್ತು ಮಾಜಿ ಶಾಸಕರ ಏನು ಒಂದು ತಂಡ ರಚನೆ ಮಾಡಿಕೊಂಡು ತುಮಕೂರು ಜಿಲ್ಲೆ 10 ತಾಲೂಕುಗಳಲ್ಲಿ ಒಂದು ಬರ ಅಧ್ಯಯನವನ್ನು ಮಾಡಿದ್ದಾರೆ. ಮೊದಲನೇದಾಗಿ ಏನು ಜಿಲ್ಲಾಧ್ಯಕ್ಷ ರಾಜಿನಪ್ಪ ಅವರ ನೇತೃತ್ವದಲ್ಲಿ ಚಿಕ್ಕಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಚಿತ್ತೂರು, ತುರುವೇಕೆರೆ ಈ ಸಾರಿ ತುಮಕೂರು ಗ್ರಾಮಾಂತರ, ಕೊರಟಗೆರೆ, ಮಧುಗಿರಿ, ಪಾವಗಡ, ಶಿರಾದಲ್ಲಿ ಅಧ್ಯಯನ ಮಾಡಿದ್ರೆ ಮತ್ತೆ ಇನ್ನು ಗುಬ್ಬಿ, ಚಿಕ್ಕನಹಳ್ಳಿ, ಚಿಕ್ಕೂರು, ತುರುವೇಕೆರೆ, ಕುಣಿಗಲಲ್ಲಿ ಶಾಸಕ ಎಂ ಟಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಒಂದು ಸಂಚಾರವನ್ನು ಮಾಡಿ ಜನರಿಂದ ಪ್ರತಿ ಗ್ರಾಮದಲ್ಲಿ 2 ಅಥವಾ 4 ಗ್ರಾಮಗಳನ್ನು ಭೇಟಿ ಮಾಡಿ ಅಲ್ಲಿ ರೈತರ ಸಮಸ್ಯೆಯನ್ನು ಆಲಿಸಿ ಏನೆಲ್ಲ ನಷ್ಟ ಆಗಿದೆ ಅನ್ನೋದನ್ನ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಇಡೀ ರಾತ್ರಿ ಸಂಜೆ ರಾತ್ರಿ 6 ಗಂಟೆವರೆಗೂ ಈ ಒಂದು ಪ್ರವಾಸ ನಡೆಯುತ್ತೆ. ಅದಾದ ನಂತರ 15ನೇ ತಾರೀಕು ಏನೆಲ್ಲ ಏನು ರೈತರಿಂದ ಮಾಹಿತಿ ಸಂಗ್ರಹ ಆಗಿತ್ತು ಅದೆಲ್ಲವನ್ನು ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಡೆಸಿ ಅಧ್ಯಯನ ನಡೆಸಿದ್ರು ಕೂಡ ಇದರ ನಡುವೆ ನಿನ್ನೆ ಏನು ಮೊದಲು ಆರಂಭದಲ್ಲಿ ಬಿಜೆಪಿ ಯಡಿಯೂರಪ್ಪ ಅವರು ತುಮಕೂರು ಜಿಲ್ಲೆ 7 ದಿನಗಳ ಕಾಲ ಪ್ರವಾಸ ಮಾಡಿದ್ರು. ಅದಾದ ನಂತರ ಗೃಹ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಅಧಿಕಾರಿಗಳ ಸಭೆ ನಡೆಸಿ ಇಡೀ ತುಮಕೂರಿನಲ್ಲಿರ್ತಕ್ಕಂಥ ಏನೆಲ್ಲ ನಷ್ಟ ಆಗಿದೆ ಮತ್ತು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಮತ್ತೆ ರೈತರಿಗೆ ಮತ್ತೆ ಬರ ಇದರಿಂದ ತೊಂದರೆ ಆಗಿರೋ ರೈತರಿಗೆ ಸೂಕ್ತವಾದ ಪರಿಹಾರ ಮತ್ತು ಏನೆಲ್ಲ ಅನುಕೂಲವಾಗಿ ಮಾಡುತ್ತೋ ಸಿದ್ಧತೆ ಮಾಡಿಕೊಳ್ಳೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಇವತ್ತು ಏನು ಜೆಡಿಎಸ್ ಮಾಡಿದೆ, ಜೆಡಿಎಸ್ ಕೂಡ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಕೊಡುತ್ತೆ. ವರದಿಯನ್ನು ನೀಡುತ್ತಂತರ ಕೇಂದ್ರ ಸರ್ಕಾರವನ್ನು ಬಿಡುಗಡೆ ಮಾಡುತ್ತಾ ಇಲ್ಲಿ ಕಾರಣದಕ್ಕೆ ಈಗಾಗಲೇ ಕೇಂದ್ರ ಅಧ್ಯಯನ ತಂಡ ಬಂದು ಹೋಗಿದೆ, ಬಂದು ಸಾಕಷ್ಟು ನಷ್ಟ ಆಗಿದ್ದ ಬಗ್ಗೆ ಪರಿಹಾರದ ಮೊತ್ತವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕಾಗಲೇ ಮನವಿಯನ್ನು ಸಲ್ಲಿಸಿದೆ ಮತ್ತು ಆ ವರದಿಯನ್ನು ಕೊಡುತ್ತಿದೆ. ಅದ್ಯಾವುದು ಕೂಡ ಇನ್ನೂ ಜಾರಿಗೆ ಆಗಿದೆ, ಯಾಕಂದ್ರೆ ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರೋದಕ್ಕೆ ಹಣ ಕೂಡ ಬರಬೇಕಾಗಿದೆ. ಆದರೆ ಈ ರಾಜಕೀಯ ಪಕ್ಷಗಳು ಈಗ ಏನೋ ಬರ ಅಧ್ಯಯನ ನೆಪದಲ್ಲಿ ಆ ಜನರನ್ನ ರೈತರನ್ನ ಮುಟ್ಟುವಂತ ಕೆಲಸ ಮಾಡ್ತಿದೆ. ಅದು ಈಗ ಸರ್ಕಾರ ಉಳಿದಂತೆ ಜನರು ಬೇರೆಯವರಿಂದ ಬಿಜೆಪಿ ಮತ್ತೆ ಜೆಡಿಎಸ್ ಯಾವ ರೀತಿ ರೈತರನ್ನ ಸ್ಪಂದಿಸಿ ಮತ್ತೆ ಜನರಿಗೆ ಸೂಕ್ತ ಪರಿಹಾರ ಒದಗಿಸ್ಕೊಳ್ಳಿ, ಕೇವಲ ವರದಿಯನ್ನಷ್ಟೇ ಕೊಟ್ಟು ಸುಮ್ಮನೆ ಆಗುತ್ತೆ ಮತ್ತೆ ಪರಿಹಾರ ಕೊಡೋದಕ್ಕೆ ಇವರ ಪಾತ್ರ ಏನಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕುಮಾರ್, ಓಕೆ, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಜನರಲ್ ಆಗಿ 60 ದಿವಸ ಆದ್ಮೇಲೆ ತೆನೆ ಹೊಡಿತಾರೆ. ಈಗ ಮೂಟಿಂಗ್ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.